ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ಡಿವ್ ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಎಲ್ಲರೂ ಕೇಳ್ತಾ ಇದ್ದೀರಾ ಸ್ವಲ್ಪ ಜನ ಮಾತ್ರ ಕೇಳ್ತಿದ್ದೀರಾ ಮಹಾರಾಜ ಟ್ರೋಫಿ ಬಗ್ಗೆ ಮಾತಾಡುಗರು ಡ್ರಾಫ್ಟ್ ಬಿಟ್ಟಿದ್ದಾರೆ ಪ್ಲೇಯರ್ಸ್ ಸೈನ್ ಆಗಿದ್ದಾರೆ ಈ ಟೀಮ್ಗೆ ಇದ್ರ ಬಗ್ಗೆ ಮಾತಾಡುಗರು ಯಾಕೆ ಮಾತಾಡ್ತಿಲ್ಲ ಇದು KSEA ಅಲ್ವಾ ಆರ್ಗನೈಸ್ ಮಾಡ್ತಿರೋದು ಹೊಸ ಲೀಗ್ ಇದು ಬರ್ತಾ ಇದೆ ಇನ್ಫ್ಯಾಕ್ಟ್ ಕರ್ನಾಟಕ ಪ್ರೀಮಿಯರ್ ಲೀಗ್ದು ಒಂಥರ ನಿಮಗೆ ಅದರ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು ಈ ಲೀಗು T20 ಲೀಗ್ ಇದು ಕೂಡ ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗಿದ್ದಾರೆ ಅಂತ ನೋಡ್ಬಿಡೋಣ ಅದೆಷ್ಟು ಜನ ಈ ವಿಡಿಯೋನ ನೋಡ್ತೀರಾ ಅಂತ ಗೊತ್ತಿಲ್ಲ ಮಹಾರಾಜ ಲೀಗ್ ಬಗ್ಗೆ ಮಾಡಬೇಕು ಅಂತಂದರೆ ಈ ವಿಡಿಯೋಗೆ ವ್ಯೂಸ್ ಬರಬೇಕು ಇಲ್ಲ ಅಂತಂದರೆ ಮಹಾರಾಜ ಲೀಗ್ ಬಗ್ಗೆ ಮಹಾರಾಜ T20 ಟೂರ್ನಮೆಂಟ್ ಏನಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಜನ ಮಾತ್ರ ಕೇಳ್ತಾ ಇದ್ದೀರಾ ಎಲ್ಲ ಒಂದು ಸ್ವಲ್ಪ ಒಂದು 2-3 ಜನ ಕೇಳ್ತಾರೆ ಅವ್ರನ್ನ ಆಬ್ವಿಯಸ್ಲಿ ನೋಡ್ಕೊಂಡಿರ್ತಾರೆ ಯಾರ್ಯಾರು ಯಾವ್ಯಾವ ಟೀಮ್ಗೆ ಬಂದಿದ್ದಾರೆ ಅಂತ ಆದಷ್ಟು ಟ್ರೈ ಮಾಡೋಣ ಈ ಮಹಾರಾಜ ಟ್ರೋಫಿ ಬಗ್ಗೆ ಮಾತಾಡೋದಕ್ಕೆ ಅಂದ್ರೆ ಮಹಾರಾಜ ಟ್ರೋಫಿ ಅಂತ ನಾನು ತಮ್ಮನಲ್ಲೇ ಹಾಕಿದೆ ಅಂತಂದ್ರೆ ಯಾರು ಕೂಡ ನೋಡೋದಿಲ್ಲ ಈ ವಿಡಿಯೋನ ಗೊತ್ತು ಏನಾನ ಒಂದು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತನಾರು ಕ್ಲಿಕ್ ಬೈಟ್ ಮಾಡ್ಲೇಬೇಕು ಈ ವಿಡಿಯೋನ ಹಾ ಮಾಡಿರ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೋಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ ನನಗೆ ಪ್ರಾಬಬ್ಲಿ ನೆಕ್ಸ್ಟ್ ಮಹಾರಾಜ ಅಂತ ಹಾಕಿದ್ರೆ ಪಕ್ಕ ನೋಡೋದಿಲ್ಲ ಗೊತ್ತು ಈ ವಿಡಿಯೋ ಎಷ್ಟು ಜನ ನೋಡ್ತೀರಾ ಎಷ್ಟು ಜನ ಇಷ್ಟಪಡ್ತೀರಾ ಈ ಟ್ರೋಫಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇಲ್ಲ ಗುರು ನಾನು ನೋಡ್ತೀನಿ ನಿನ್ನ ವಿಡಿಯೋ ಮಾಡು ಗುರು ಅಂತ ನಮ್ಗೊಂದು ಸ್ವಲ್ಪ ಎಕ್ಸ್ಟ್ರಾ ಜೋಶ್ ತೊಗೊಂಬಂದ್ರಿ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೇಸಿಕಲಿ ಬಂದು ಇದು ನಿಮಗೆ 26ನೇ ತಾರೀಕುವರೆಗೂ ಇದು ಟೂರ್ನಮೆಂಟ್ ನಡೆಯುತ್ತೆ ಆಗಸ್ಟ್ 26ನೇ ತಾರೀಕುವರೆಗೂ ಆಗಸ್ಟ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ನಿಮ್ಗೆ ಅದೇ ಹೇಳಿದ್ನಲ್ಲ KPLದು ಒಂಥರ ಇದೊಂಥರ ಡ್ಯೂಪ್ಲಿಕೇಟು ಅದರದೇ ಒಂಥರ ಕಂಟಿನ್ಯೂಷನ್ ಅಂತ ಅಂದ್ಕೊಳ್ಳಿ ಟೀಮ್ಗಳ ಹೆಸರು ಬಂದು ಯಾವ್ದಾವ್ದು ಇದೆ ಅಂತ ನಿಮಗೆ ಟೋಟಲ್ ಆಗಿ ಹೇಳ್ದಿನ ಕೇಳಿ ಟೀಮ್ಗಳ ಹೆಸರು ಶಿವಮೊಗ್ಗ ಒಂಥರ ಎಲ್ಲ ರೀಜನ್ನು ಆಲ್ಮೋಸ್ಟ್ ಕವರ್ ಮಾಡಿದ್ರೆ ಅಂತ ಹೇಳ್ಬೋದು ಶಿವಮೊಗ್ಗ ಸ್ಟ್ರೈಕರ್ಸು ಮೈಸೂರು ವಾರಿಯರ್ಸು ಹುಬ್ಬಳ್ಳಿ ಟೈಗರ್ಸು ಮಂಗಳೂರು ಯುನೈಟೆಡು ಆಮೇಲೆ ಗುಲ್ಬರ್ಗ ಮಿಸ್ಟ್ರೀಸ್ ಅಂತ ಬೆಂಗಳೂರು ಬ್ಲಾಸ್ಟರ್ಸ್ ಅಂತ ಇದೆ ಗುರು ಸೊ ಟೋಟಲ್ ಆಗಿ ಆಲ್ಮೋಸ್ಟ್ ಎಲ್ಲ ರೀಜನ್ನು ಒಂದು ರೇಂಜಿಗೆ ಕವರ್ ಮಾಡಿದರೆ ಈ ಡ್ರಾಫ್ಟಲ್ಲಿ ಏನು ಪಿಕ್ ಆಗಿದೆ ಏನು ಸೈನ್ ಮಾಡ್ಕೊಂಡಿದ್ರೆ ಇದನ್ನು 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದರಂತೆ ಕ್ಯಾಟಗರಿ ಎ ಬಂದ್ಬಿಟ್ಟು ನಿಮಗೆ ಮೈನ್ ಪ್ಲೇಯರ್ಸ್ಗಳು IPL ಆಡಿರುವಂಥ ಪ್ಲೇಯರ್ಸು ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ಆಡಿರುವಂಥ ಪ್ಲೇಯರ್ಸ್ಗಳು ಗೊತ್ತು ತಾನೆ ಯಾರ್ಯಾರು ಇದ್ದಾರೆ ಅಂತ ಕರ್ನಾಟಕದವರು ಅವರೆಲ್ಲ ಈ ಕ್ಯಾಟಗರಿಗೆ ಬರ್ತಾರೆ ಆಮೇಲೆ ಕ್ಯಾಟಗರಿ ಬಿಯಲ್ಲಿ ನಿಮಗೆ ಕರ್ನಾಟಕಕ್ಕೆ ಆಡಿರುವಂಥ ಸೀನಿಯರ್ ಪ್ಲೇಯರ್ಸ್ಗಳು ಅವ್ರು ಬರ್ತಾರೆ ಆಮೇಲೆ ಕ್ಯಾಟಗರಿ ಸಿಯಲ್ಲಿ ನಿಮಗೆ ಜೂನಿಯರ್ ಪ್ಲೇಯರ್ಸ್ಗಳು ಬರ್ತಾರೆ ಕರ್ನಾಟಕ ಆಡಿರುವಂಥ ಜೂನಿಯರ್ ಪ್ಲೇಯರ್ಸ್ಗಳು ಅದಾದಮೇಲೆ ಕ್ಯಾಟಗರಿ ಡಿಯಲ್ಲಿ ರೆಸ್ಟ್ ಆಫ್ ದ ಅದರ್ಸ್ ಬರ್ತಾರೆ ಸೊ ಪಿಕ್ ಆಗಿರೋರು ಲಿಸ್ಟ ನಿಮಗೆ ತೋರಿಸ್ಬಿಡ್ತೀನಿ ಯಾರ್ಯಾರು ಪಿಕ್ ಆಗಿದ್ದಾರೆ ಅಂತ ಮೈನ್ ಪ್ಲೇಯರ್ಸ್ಗಳದ್ದು ಮಾತ್ರ ಹೇಳ್ತೀನಿ ಎಲ್ಲರದು ನಿಮಗೆ ಕ್ಯಾಟಗರಿ ಡಿಯೆಲ್ಲ ಹೇಳ್ಕೊಂಡು ಕೂತ್ಕೊಳೋಕೆ ಆಗೋದಿಲ್ಲ ನೀವು ನೋಡೋದಿಲ್ಲ ಪೇಷನ್ಸ್ ಇರೋದಿಲ್ಲ ಮೈನ್ ಮೈನ್ ಪ್ಲೇಯರ್ಸ್ಗಳು ಮಾತ್ರ ಹೇಳ್ಬಿಡ್ತೀನಿ ಶಿವಮೊಗ್ಗ ಸ್ಟ್ರೈಕರ್ಸ್ಗೆ ಯಾರು ಪಿಕ್ ಆಗಿದ್ದಾರೆ ಅಂತಂದರೆ KGautam ಮತ್ತು KC ಕಾರ್ಯಪ್ಪ ಅವರು ಮೈನ್ ಪ್ಲೇಯರ್ಸ್ ಅಂದರೆ ಕ್ಯಾಟಗರಿ ಎಯಲ್ಲಿ ಪಿಕ್ ಆಗಿದ್ದಾರೆ ಕ್ಯಾಟಗರಿ ಬಿಯಲ್ಲಿ ರೋಹನ್ ಕದಂ ಮತ್ತು ನಿಮಗೆ ಸಿದ್ಧಾರ್ಥ ಅವರು ಪಿಕ್ ಆಗಿದ್ದಾರೆ ದರ್ಶನ್ ಅವರು ಪಿಕ್ ಆಗಿದ್ದಾರೆ ಆಮೇಲೆ ಇದೆಲ್ಲ ನಿಮಗೆ ಅಷ್ಟೊಂದು ಹೆಸರು ಗೊತ್ತಿರೋದಿಲ್ಲ ಪ್ರಾಬಬ್ಲಿ ಕ್ಯಾಟಗರಿ ಬಿ ಕಂಪ್ಲೀಟ್ ಸ್ಕ್ವಾಡ್ನ ಸೇಡಲ್ ಹಾಕ್ತೀನಿ ಒಬ್ಬರು ಹೆಸರು ಪ್ರೊನೌನ್ಸ್ ಮಾಡೋಕ್ಕಾಗೋದಿಲ್ಲ ವಿಚಿತ್ರವಾಗಿ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ ಒಬ್ಬರು ಸೊ ಅದಕ್ಕೋಸ್ಕರ ಇವಾಗ ಬೇರೆ ಟೀಮ್ಗೆ ಶಿಫ್ಟ್ ಆಗ್ಬಿಡೋಣ ಹುಬ್ಬಳ್ಳಿ ಟೈಗರ್ಸ್ಗೆ ಮೈನ್ ಪ್ಲೇಯರ್ಸ್ ಯಾರು ರಿಟರ್ನ್ ಆಗಿದ್ರು ಅಂದರೆ ಕ್ಯಾಟಗರಿ ಎಯಲ್ಲಿ ಅಭಿಮನ್ಯು ಮಿಥುನ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಬಟ್ ಆದರೂ ಕೂಡ ಇಂಡಿಯಾಗೆ ಆಡಿದರೆ IPL ಆಡಿದ್ದಾರೆ ಆದ್ದರಿಂದ ಅಭಿಮನ್ಯು ಮಿಥುನ್ ಮೈನ್ ಪ್ಲೇಯರ್ ಆಗಿ ರಿಟರ್ನ್ ಆಗಿದ್ದಾರೆ ಅದಾದಮೇಲೆ ನಿಮಗೆ ಕ್ಯಾಟಗರಿ ಬಿಯಲ್ಲಿ ಕೌಶಿಕ್ ಆಗಿದ್ದಾರೆ ಇವರೆಲ್ಲ ನಿಮಗೆ ಕರ್ನಾಟಕಕ್ಕೆ ಆಡಿರುವಂಥ ಪ್ಲೇಯರ್ಸ್ಗಳು ಮೈನ್ ಪ್ಲೇಯರ್ಸ್ಗಳು ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಕ್ಯಾಟಗರಿ ಬಿಯಲ್ಲಿ ಇರೋದು ಕ್ಯಾಟಗರಿ ಸಿಗು ಗೊತ್ತಿರಲ್ಲ ಆಲ್ಮೋಸ್ಟ್ ನಿಮಗೆ ಕ್ಯಾಟಗರಿ ಡಿ ಅಂತೂ ಗೊತ್ತೇ ಇರಲ್ಲ ಬಿಡಿ ಯಾರಿಗೂ ಆಮೇಲೆ ಮಂಗಳೂರು ಯುನೈಟೆಡ್ಗೆ ಬಂದ್ಬಿಡೋಣ ಇವಾಗ ಇದರಲ್ಲಿ ಅಭಿನವ್ ಮನೋಹರ್ ಗೊತ್ತು ತಾನೆ ನಿಮಗೆ ಗುಜರಾತ್ ಟೈಟನ್ಸ್ಗೆ ಆಡಿದಂಥ ಪ್ಲೇಯರು ಕರ್ನಾಟಕಕ್ಕೂ ಕೂಡ ಆಡಿದ್ದಾರೆ ಸೊ ಇವರು ಮೈನ್ ಪ್ಲೇಯರ್ ಆಗಿ ರಿಟರ್ನ್ ಅಂತ ಹೇಳೋಕ್ಕಾಗೋದಿಲ್ಲ ಪಿಕ್ ಆಗಿದ್ದಾರೆ ಡ್ರಾಫ್ಟಲ್ಲಿ ನೆಕ್ಸ್ಟ್ ಬಂದ್ಬಿಡೋಣ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಲಿಸ್ಟ್ ಹಾಕ್ತೀನಿ ಕಂಪ್ಲೀಟ್ ಆಗಿ ಎಲ್ಲ ರಸ್ನು ಅದೇ ಹೇಳೋಕ್ಕಾಗ್ತಿಲ್ಲ ಕಂಪ್ಲೀಟ್ ಆಗಿ ಪ್ರೊನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮಯಾಂಕ್ ಅಗ್ರವಾಲ್ ಅವರು ನಿಮಗೆ ಬಂದಿದ್ದಾರೆ ಬೆಂಗಳೂರು ಬೆಂಗಳೂರು ಬುಲ್ಸ್ ಬರ್ತಾ ಇದ್ದ ನನಗೆ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಸುಚಿತವ್ ಇದ್ದಾರೆ ಗೊತ್ತಿರೋದ ಇಬ್ಬರು ಪ್ಲೇಯರ್ಸು ರೋನಿತ್ ಮೋರೆ ಅಂತ ಇದ್ದಾರೆ ಸೊ ಅವ್ರು ಅಷ್ಟೊಂದು ನಿಮ್ಗೆ ಗೊತ್ತಿರೋದಿಲ್ಲ ಅಷ್ಟೊಂದು ಮ್ಯಾಚಸ್ ಏನು ನಿಮ್ಗೆ IPL ಆಡಿಲ್ಲ ಬಟ್ ಆದರೂ ಕೂಡ ಆಡಿರೋದ್ರಿಂದ ಸೊ ಇವರು ಮೈನ್ ಪ್ಲೇಯರ್ ಆಗಿ ಒಂಥರ ಬಂದಿದ್ದಾರೆ ನಮ್ಮ ಬೆಂಗಳೂರು ಟೀಮ್ಗೆ ಓಕೆ ಪರವಾಗಿಲ್ಲ ಕರ್ನಾಟಕ ಟೀಮೇ ಅಂತ ಅಂದ್ಕೊಳ್ಳಿ ಎಲ್ಲ ನಿಮಗೆ ಡಿವೈಡ್ ಮಾಡ್ಕೊಂಡು ಆಡ್ತಿದ್ರು ಒಂಥರ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ ಬಟ್ ಕರ್ನಾಟಕ ಟೀಮ್ಗಳೇನು ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು ಇಲ್ಲ ನಿಮಗೆ ಕಿತ್ತಾಡೋದು ಒಡೆದಾಡೋದು ಎಲ್ಲ ಏನಿಲ್ಲ ಬಟ್ ಆದರೆ ನಮ್ಮ ಬೆಂಗಳೂರಿಗೆ ಒಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಇರುತ್ತೆ ಅಷ್ಟೇ ಮಯಾಂಕ್ ಅಗ್ರವಾಲ್ ಬೆಂಗಳೂರಿಗೆ ಆಡ್ತಾರೆ ಮೈಸೂರು ವಾರಿಯರ್ಸ್ಗೆ ಬಂದ್ಬಿಡೋಣ ಇದರಲ್ಲಿ ಮೈನ್ ಪ್ಲೇಯರ್ಸ್ ಯಾರಿದ್ದಾರೆ ಅಂತಂದರೆ ಕರುಣ್ ನಾಯರು ಜೊತೆಗೆ ಶ್ರೇಯಸ್ ಗೋಪಾಲ್ ಅವರು ಈ ಟೀಮ್ಗೆ ಆಡ್ತಾರೆ ಮೈಸೂರು ವಾರಿಯರ್ಸ್ ಟೀಮ್ಗೆ ಗುಲ್ಬರ್ಗ ಮಿಸ್ಟಿಸ್ಗೆ ಬಂದ್ಬಿಡೋಣ ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ ಹೆಸರು ಮಿಸ್ಟಿಸ್ ಓಕೆ ಪರವಾಗಿಲ್ಲ ಕ್ಯಾಟಗರಿ ಎಯಲ್ಲಿ ಮನೀಶ್ ಪಾಂಡೆ ಅವರು ರಿಟರ್ನ್ ಆಗಿದ್ದಾರೆ ದೇವದತ್ ಪಡಿಕಲ್ ಪುಡಾಂಗ್ ಪ್ಲೇಯರ್ಗಳನ್ನ ತೊಗೊಂಡ್ಬಿಟ್ಟಿದ್ರಲ್ಲ ಗುರು ಇಬ್ಬರು ಚೆನ್ನಾಗಿರೋ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದಾರೆ ಗುಲ್ಬರ್ಗಾದವರು ನೋಡೋಣ ಏನಾಗುತ್ತೆ ಅಂತ ಗುಲ್ಬರ್ಗಾದ ಒಂಥರ ಕ್ಯಾಟಗರಿ ಏನೋಡ್ತು ಅಂತಂದರೆ ಒಂಥರ ಚೆನ್ನಾಗಿದೆ ಇದಿಷ್ಟು ನಿಮಗೆ ರಿಟೈನ್ ಆಗಿರೋವಂಥ ರಿಟೈನ್ ಅಲ್ಲ ಗುರು ಪಿಕ್ ಆಗಿರೋವಂಥ ಪ್ಲೇಯರ್ಸು ಡ್ರಾಫ್ಟಲ್ಲಿ ಸೈನ್ ಆಗಿರುವಂಥ ಪ್ಲೇಯರ್ಸ್ಗಳು ಎಲ್ಲ ಲಿಸ್ಟು ನಿಮಗೆ ತೋರಿಸಿದ್ದೀನಿ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಲ್ಲ ಅದನ್ನು ಹೇಳ್ಕೊಂಡು ಕೂತ್ಕೊಂಡೆ ಅಂತಂದರೆ ನಿಮಗೆ ಪೇಷನ್ಸ್ ಇರೋದಿಲ್ಲ ಆಬ್ವಿಯಸ್ಲಿ ನಿಮಗೆ ಕೇಳೋದಕ್ಕೆ ಗೊತ್ತೂ ಇರೋಲ್ಲ ಪ್ಲೇಯರ್ಸ್ಗಳು ಸುಮ್ಮನೆ ನೋಡಬೇಕಾಗುತ್ತೆ ಅಷ್ಟೇ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಎಲ್ಲ ಡೆಡಿಕೇಟೆಡ್ ವಿಡಿಯೋನೇ ಮಾಡೋಣ ಅವ್ರ ಬಗ್ಗೆ
ಜನ ಎಲ್ಲೋ ಒಂದಿಬ್ರು ಕೇಳಿದ್ರು ಅಷ್ಟೇ ಮಹಾರಾಜ ಅದು ಬಿಟ್ಟಿದ್ರೆ ಗುರು ಡ್ರಾಫ್ಟ್ನ ಮಾಡು ವಿಡಿಯೋ ಅಂತ ಸ್ವಲ್ಪ ಜನ ಅವ್ರಿಗೋಸ್ಕರ ಮಾಡ್ತಿರೋದು ನೋಡೋಣ ಯಾರ್ಯಾರು ನೋಡ್ತೀರ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಚಿಯರ್ಸ್ ಗಾಯ್ಸ್ ಬಾಯ್ ಬಾಯ್.